ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಏನೇ ಹೊಸದಾಗಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತಿನ ವೀಡಿಯೋ ಬಂದು ಫುಲ್ಲು ಟ್ರಾವೆಲ್ ಬ್ಲಾಗೇ ಆಗಿರುತ್ತೆ. ಅಂದರೆ ನಾವು 5 ಡೇಸ್ ನ್ಯೂಯಾರ್ಕ್ ಟ್ರಿಪ್ ಹೋಗ್ತಿದ್ದೀವಿ. ಸಕ್ಕತ್ತಾಗಿರುತ್ತೆ. ಸೊ ಏನೆಲ್ಲ ನೋಡಿದ್ವಿ, ನಾವು ಯಾವ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡಿದ್ವಿ ಅಂತ ನಾನು ವೀಡಿಯೋಲಿ ತೋರಿಸ್ತೀನಿ. ನೀವು ಕೂಡ ಯಾರಾದರೂ ಇಷ್ಟ ಇದ್ದರೆ ನ್ಯೂಯಾರ್ಕ್ನ ನನ್ನ ಜೊತೆ ನೀವು ಕೂಡ ನೋಡ್ಬೋದು. ನಾವಿಲ್ಲಿ ಬೆಳಗ್ಗೆ ನಾವಿರೋ ಪ್ಲೇಸಿಂದ 6:30 ಹಂಗೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡಿಲ್ಲ, ಮನೇಲೇ ರೆಡಿ ಮಾಡಿಕೊಂಡು. ಸೊ ಆನ್ ದ ವೇ ಎಲ್ಲಾದರೂ ನಿಲ್ಲಿಸ್ಕೊಂಡು ತಿನ್ಕೊಂಡು ಹೋಗೋಣ ಅನ್ನೋ ಥರ ಪ್ಲ್ಯಾನ್ ಇತ್ತು. 9 ಗಂಟೆ ಹಂಗೆ ನಿಲ್ಲಿಸಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನಾವೀಗ ಆಲ್ಮೋಸ್ಟ್ ಡೆಸ್ಟಿನೇಷನ್ ರೀಚ್ ಆದ್ವಿ. ನೋಡ್ತಿರ್ಬೋದು ನೀವು, ನಾವಿವಾಗ ಫಸ್ಟು ವಿಸಿಟ್ ಮಾಡ್ತಿರೋ ಪ್ಲೇಸ್ ಬಂದು ಪ್ಯಾಟರ್ಸನ್ ಫಾಲ್ಸ್ ಅಂತ, ನ್ಯೂ ಜರ್ಸಿಯಲ್ಲಿ ಇರುತ್ತೆ. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ನೀವು ವ್ಯೂನ ನೋಡಿ ಹೇಗಿರುತ್ತೆ ಅಂತ ಎಂಜಾಯ್ ಮಾಡಿ. ವಾಯ್ಸ್ ಓವರ್ ನಾನು ಆಮೇಲೆ ಕೊಡ್ತೀನಿ. ಇದು ಬಂದು ಏರ್ ಬಿ ಎನ್ ಬಿ. ನಾವಿಲ್ಲೇ 5 ಡೇಸ್ ಸ್ಟೇ ಆಗಿದ್ದು. ನಾವು ಮೊದಲೇ ಪ್ರೀ ಬುಕ್ಕಿಂಗ್ ಮಾಡಿಕೊಂಡು ಬರಬೇಕಾಗತ್ತೆ. ಇದು ಬಂದು 2 BHK ನಾವು ಮಾಡ್ಕೊಂಡಿದ್ದು. ನಿಮಗೆ ಇಲ್ಲಿ ಎಲ್ಲ ಫರ್ನಿಶ್ಡ್ ಹೌಸ್ ಆಗಿರುತ್ತೆ ಇದು. ಸೊ ಕಿಚನಲ್ಲಿ ನಿಮ್ಗೆ ಏನೇನು ಬೇಕೋ ಅದೆಲ್ಲ ಅವೈಲೇಬಲ್ ಇರುತ್ತೆ. ಇಲ್ಲ ಹೋಗಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇದೆಲ್ಲ. ಕಿಚನ್ ನೋಡಿ, ಫ್ರಿಜ್ ಆಗಿರ್ಬೋದು, ಡಿಶ್ ವಾಷರು, ಗ್ಯಾಸು, ಮತ್ತು ಗ್ರೈಂಡರು, ಆಲ್ಮೋಸ್ಟ್ ಏನೇನು ಮೇನ್ ಥಿಂಗ್ಸ್ ಇರುತ್ತೋ ಅದೆಲ್ಲ ನಿಮಗೆ ಅವೈಲೇಬಲ್ ಇರುತ್ತೆ. ನಾವು ಇಂಡಿಯನ್ಸ್ ಆಗಿರೋದ್ರಿಂದ ನಮ್ಗೆ ಇಂಡಿಯನ್ಸಿಗೆ ಸೂಟ್ ಆಗೋ ಫುಡ್ ಐಟಮ್ಸ್ ಎಲ್ಲ ಏನು ಇಟ್ಟಿರಲ್ಲ. ನಮ್ಗೆ ಏನು ಐಟಮ್ಸ್ ಬೇಕೋ ಅದನ್ನೆಲ್ಲ ತೊಗೊಂಬಂದು ನಾವು ಕುಕ್ ಮಾಡ್ಕೋಬೋದು. ಇದು ಬಂದು 2 BHK. ಕೆಳಗಡೆ ಬಂದು ಹಾಲು ಕಿಚನ್ ಇರುತ್ತೆ, ಮತ್ತು ವಿತ್ ಡೈನಿಂಗ್ ಹಾಲು. ಸೊ ಮೇಲೆ ಬಂದು 2 ಬೆಡ್ರೂಮ್ಸ್ ಇರುತ್ತೆ, ತೋರಿಸ್ತೀನಿ ನೋಡಿ. ನೋಡಿ, ಇದು ಒಂದು ರೂಮು. ನೋಡಿ ಇನ್ನೊಂದು ರೂಮು. ಇದೆಲ್ಲ ಫುಲ್ಲು ಫರ್ನಿಶ್ಡು, ಬೆಡ್ಡು ಮತ್ತು ಪಿಲ್ಲೋಸು, ಬೆಡ್ಶೀಟ್ಸು, ಟವಲ್ಸು ಎಲ್ಲ ಅವರೇ ಕೊಟ್ಟಿರ್ತಾರೆ. ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ಮತ್ತು ರೂಮ್ಗೆ ಚೆಕಿನ್ ಆಗಿ ರೂಮಲ್ಲೆಲ್ಲ ಫ್ರೆಶ್ ಅಪ್ ಆಗಿ ಮತ್ತು ದೇವಸ್ಥಾನ ಅಂದರೆ ಬ್ಯಾಪ್ಸ್ ಸ್ವಾಮಿನಾರಾಯಣ ಟೆಂಪಲ್ ಅಂತ ಇದೆ ನ್ಯೂ ಜರ್ಸಿಯಲ್ಲಿ, ಅಲ್ಲಿಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಈ ಟೆಂಪಲ್ ನೋಡೋಕ್ಕಂತೂ ತುಂಬಾ ಸಕ್ಕತ್ತಾಗಿದೆ. ಒಂದ್ಸರಿ ಯಾರಾದರೂ USLಇದ್ದು ನೋಡಿಲ್ಲ ಅಂದರೆ ಡೆಫಿನೆಟ್ ಆಗಿ ವಿಸಿಟ್ ಮಾಡಬೇಕಾಗಿರುವಂಥ ಪ್ಲೇಸ್ ಇದು, ಅಷ್ಟು ಚೆನ್ನಾಗಿದೆ ಪ್ಲೇಸ್. ಹ್ಞೂ, ಪಪ್ಪ ಹೋಗ್ತಿದಾರ, ಹೋಗೋಣ ಬಾ. ಅವ್ರು ಬ್ಯಾಗ್ ತಂದಿದ್ದಾರೆ ಗೋದಾದಿಕ್ಕೆ, ಇಲ್ಲಿ ತೆಕ್ಕೋಬೋದಾ? ಇಲ್ಲಿ ದೇವಸ್ಥಾನದ್ದೇ ಕ್ಯಾಂಟೀನ್ ಇರುತ್ತೆ, ಸ್ನ್ಯಾಕ್ಸು, ಊಟ ಎಲ್ಲ ಸಿಗುತ್ತೆ, ಬೇಕಾದರೆ ತೊಗೋಬೋದು.
ಮತ್ತು ಇಲ್ಲಿ ನೋಡಿ ನಮ್ಮ ಇಂಡಿಯನ್ ಸ್ವೀಟ್ಸು ಎಷ್ಟು ವೆರೈಟಿ ಆಫ್ ಸ್ವೀಟ್ಸ್ ಇದೆ ಗೊತ್ತಾ, ಸ್ವೀಟ್ಸು, ಮಿಕ್ಸರ್ಸು, ಚಿಪ್ಸು, ಸೊ ಏನೇನು ಬೇಕೋ ಸ್ನ್ಯಾಕ್ಸ್ ಐಟಮ್ ಎಲ್ಲ ಸಿಗುತ್ತೆ, ನಾವು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ನೋಡಿ ದೇವಸ್ಥಾನದ್ದು ಹೊರಗಡೆ ವ್ಯೂ ಎಷ್ಟು ಚೆನ್ನಾಗಿದೆ ಅಂದರೆ, ದೇವಸ್ಥಾನನ ಮಸ್ತ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ. ನ್ಯೂ ಜರ್ಸಿಯಲ್ಲಿ ಅಷ್ಟು ಚೆನ್ನಾಗಿದೆ, ಯಾರಾದರೂ ನ್ಯೂ ಜರ್ಸಿಯಲ್ಲಿದ್ದು ಅಥವಾ US ಅಲ್ಲಿದ್ದು ಹೋಗಿಲ್ಲ ಅಂದರೆ ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಪ್ಲೇಸ್. ನೋಡಿ ನಮ್ಮ ಇಂಡಿಯನ್ ಜೋಯ್ ಲುಕಾಸ್ ಬ್ರ್ಯಾಂಡು ಅಮೇರಿಕಾಲ್ ಕೂಡ ಇದೆ ನ್ಯೂ ಜರ್ಸಿಯಲ್ಲಿ, ಯಾರಾದರೂ ವಿಸಿಟ್ ಮಾಡೋಗಿದ್ರೆ ಮಾಡ್ಬೋದು. ಫಸ್ಟ್ ಡೇ ಆಫ್ ನ್ಯೂ ಯಾರ್ಕು ಪ್ಯಾಟರ್ಸನ್ ಫಾಲ್ಸ್ ಆ್ಯಂಡ್ ಬ್ಯಾಬ್ಸ್ ಟೆಂಪಲ್ ನೋಡಿಕೊಂಡು ಅಗೇನ್ ಬ್ಯಾಕ್ ಟು Airbnb. ಸೊ ನಮ್ಮ ಡೇ ಇನ್ಕಂಪ್ಲೀಟ್ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಪೋರ್ಟ್ ಮೀ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್.